ಇವತ್ತು ಬೆಂಗಳೂರು ಬಿಬಿಎಂಪಿಯ ಒಂದು ಬಜೆಟ್ ಅನ್ನು ಇವತ್ತು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ನೋಡಿ ನನಗೆ ತುಂಬಾ ಶಾಕ್ ಆಯಿತು. ಇವರು ಬಿಬಿಎಂಪಿಗೆ 60 ಲಕ್ಷ ರೂಪಾಯಿ ಒಂದು ಕಾರ್ ಖರೀದಿ ಮಾಡ್ತಾರಂತೆ ಇವರಿಗೆ ವಿಐಪಿಗಳು ತಿರುಗಾಡ್ಲಿಕ್ಕೆ, ಮತ್ತೆ ಬಿಬಿಎಂಪಿಯ ಮೇಯರ್ಗಳು ಮತ್ತೆ ಅಲ್ಲಿಯ ಕಮಿಷನರಿಗೆ ಉಳ್ಕೊಳ್ಳಿಕ್ಕೆ 5-5 ಕೋಟಿಯ ಮನೆ ಅಂತೆ. ಇವರಿಗೆ ಎಬಿಸಿಡಿ ಗೊತ್ತಿಲ್ಲದವರಿಗೆ ಇವರಿಗೊಂದು ಟ್ಯಾಬ್ ಅಂತೆ. ಯಾರಪ್ಪನ ದುಡ್ಡನ್ನು ಖರ್ಚು ಮಾಡಿ ಇವರು ಕುಟುಂಬದ ಆಸ್ತಿಯನ್ನು ಮಾರಿ ಈ ತರ ಮಾಡ್ತಾ ಇದ್ದಾರೆ? ನಿಜವಾಗಿ ಇದನ್ನ ಪ್ರತಿಯೊಬ್ಬ ಬೆಂಗಳೂರಿನ ನಾಗರಿಕ ಮಾತ್ರ ಅಲ್ಲ, ಈ ದೇಶದ ಪ್ರತಿಯೊಬ್ಬ ಟ್ಯಾಕ್ಸ್ ಪೇಯರ್ ಇದನ್ನ ಪ್ರಶ್ನೆ ಮಾಡಬೇಕು. ಜನಪ್ರತಿನಿಧಿ ಆತ ಜನರ ಸೇವಕನೇ ಹೊರತು ಜನರ ತೆರಿಗೆ ಹಣವನ್ನ ಖರ್ಚು ಮಾಡಲಿಕ್ಕೆ ಅಥವಾ ದುಂದು ವೆಚ್ಚ ಮಾಡಲಿಕ್ಕೆ ಇರತಕ್ಕಂತ ಸರ್ವಾಧಿಕಾರಿ ಅಲ್ಲ. ಜನರ ದುಂದು ಕಟ್ಟತಕ್ಕಂತ ಪ್ರತಿಯೊಂದು 1-1 ರೂಪಾಯಿಗೆ ಅವರು ಲೆಕ್ಕ ಕೊಡಬೇಕು. ಬಿಟ್ರೆ ಈ ರೀತಿ 60 ಲಕ್ಷ ಕಾರು, 5 ಕೋಟಿ ಮನೆ, ಯಾಕಾಗಿ ಇವರು ಜನರು ಇವತ್ತು ಹೊಟ್ಟೆಗಿಲ್ಲದೆ ಮನೆ ಇಲ್ಲದೆ ಸೂರಿಲ್ಲದೆ ಇವತ್ತು ಬೀದಿ ಬದಿಯಲ್ಲಿ ಬರ್ಕೊಳ್ತಿರುವಾಗ ಇವ್ರಿಗೆ 5-5 ಕೋಟಿ ಮನೆ, ಇವ್ರಿಗೆ ಐಷಾರಾಮಿ ಜೀವನ ಮಾಡಲಿಕ್ಕೆ ಇವರೇನು ಇವರು ಸರ್ವಾಧಿಕಾರಿ ಅಲ್ಲ. ಇದನ್ನ ಪ್ರತಿಯೊಬ್ಬರು ದೇಶದ ಪ್ರತಿಯೊಬ್ಬ ನಾಗರಿಕ ಖಂಡನೆ ಮಾಡಬೇಕು. ಮೊದಲನೇದಾಗಿ ಇದನ್ನ ಖಂಡನೆ ಮಾಡಬೇಕಾಗಿರುವಂತಹ ವಿರೋಧ ಪಕ್ಷ ಖಂಡನೆ ಮಾಡದೆ ನರಸತ್ತು ಹೋಗಿದೆ. ಇದು ನಾಚಿಕೆ ಗೇಡಿನ ಸಂಗತಿ. ವಿರೋಧ ಪಕ್ಷ ಈ ಕೆಲಸ ಮಾಡ್ಬೇಕಂತ ಹೇಳಿ ವಿರೋಧ ಪಕ್ಷವನ್ನು ನಾವು ಕೂರಿಸಿದ್ರೆ ಅವರು ಕೂಡ ಮಾಡ್ತಾ ಇಲ್ಲ. ಮತ್ತು ವಿರೋಧ ಪಕ್ಷ ಈ ಕೆಲಸ ಮಾಡಬೇಕು, ಹಾಗೆ ಪ್ರತಿಯೊಬ್ಬ ನಾಗರಿಕ ಕೂಡ ಖಂಡನೆ ಮಾಡಬೇಕು. ಯಾವಾಗ ಇವರು ಬಜೆಟ್ ಒಳಗೆ 2 ಲಕ್ಷ ಕೋಟಿ, 2-3 ಲಕ್ಷ ಕೋಟಿ ಖರ್ಚು ಮಾಡಿದ್ದಾರೆ, ಅವರು ಘೋಷಣೆ ಮಾಡಿದ ಒಟ್ಟು ಬಜೆಟ್ನ 25% ಇವರು ಎಲ್ಲ ಕಾರ್ಯ ಮಾಡ್ಲಿಕ್ಕೆ ಆಗತ್ತೆ, ಉಳಿದ 75% ಇವರಿಗೆ ಕಮಿಷನ್ ಹೊಡಿಲಿಕ್ಕೆ, ಲೂಟಿ ಮಾಡಲಿಕ್ಕೆ, ತಿನ್ಲಿಕ್ಕೆ ಅಂತೇಳಿ ಹೇಳಿ ಹೇಳಿಕೆ ನನಗೆ ತುಂಬಾ ಇವತ್ತು ವಿಷಾದ ಆಗ್ತದೆ.